ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಭಾರತಕ್ಕೆ ಸೇರಿದ ಯುವಕ ಯುವತಿಯರು ವಿದೇಶಿಯರನ್ನ, ವಿದೇಶಿಯರು ಭಾರತೀಯರನ್ನ ಮದುವೆ ಮಾಡಿಕೊಳ್ಳೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಇಲ್ಲಿ ವಿಶೇಷವಾಗಿ ಮಾತನಾಡಬೇಕಾದ ವಿಚಾರ ಏನಂದ್ರೆ, ಸುಂದರವಾದ ರಷ್ಯನ್ ಮಹಿಳೆಯರು ಹೆಚ್ಚಾಗಿ ಭಾರತೀಯ ಪುರುಷರನ್ನ ಮದುವೆಯಾಗ್ತಿದ್ದಾರೆ. ಆದ್ರೆ ರಷ್ಯನ್ ಮಹಿಳೆಯರಿಗೆ ಭಾರತೀಯ ಪುರುಷರಂದ್ರೆ ಇಷ್ಟೊಂದು ಇಷ್ಟ ಯಾಕೆ? ರಷ್ಯನ್ ಪುರುಷರಲ್ಲಿ ಇಲ್ಲದೆ ಇರೋದು ಭಾರತೀಯ ಪುರುಷರಲ್ಲೇನಿದೆ, ಅವರು ಅಲ್ಲಿನ ಪುರುಷರನ್ನ ಬಿಟ್ಟು ಭಾರತೀಯ ಪುರುಷರ ಹಿಂದೆ ಯಾಕೆ ಬಿದ್ದಿದ್ದಾರೆ ಎಂಬ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ. ಇದರಿಂದ ಆಸಕ್ತಿಯಾಗಿರುವ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನಿಮ್ಮ ಸಪೋರ್ಟ್ ಆಗಿ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ನಾವು ರಷ್ಯಾದಲ್ಲಿ ರಷ್ಯನ್ ವಿವಾಹಗಳು ಹೇಗೆ ನಡೀತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರಷ್ಯನ್ ಮದುವೆಗಳಲ್ಲಿ ತುಂಬಾ ಕಡಿಮೆ ಜನರು ಭಾಗಿಯಾಗ್ತಾರೆ. ಹಬ್ಬಬ್ಬ ಅಂದ್ರೆ ಗರಿಷ್ಠವಾಗಿ 15-20 ಜನರು ಮಾತ್ರ ಬಂದಿರ್ತಾರೆ. ಆ ಬಂದಿರುವವರು ಕೂಡ ಹುಡುಗ ಅಥವಾ ಹುಡುಗಿಯ ಸಂಬಂಧಿಕರು, ಸ್ನೇಹಿತರು ಮತ್ತೆ ಫೋಟೋಗ್ರಾಫರ್ಸ್ ಇರ್ತಾರೆ. ರಷ್ಯಾದಲ್ಲಿ ವಿವಾಹ ಸಂಪ್ರದಾಯಗಳು ತುಂಬಾ ವಿಚಿತ್ರವಾಗಿರ್ತವೆ. ಅವರ ಆಚಾರ ವಿಚಾರಗಳು, ಮದುವೆ ಸಂಪ್ರದಾಯಗಳು ಎಲ್ಲವೂ ಕೂಡ ತುಂಬಾ ವಿಭಿನ್ನವಾಗಿರ್ತವೆ. ರಷ್ಯಾದಲ್ಲಿ ಮದುವೆಯಾಗಲು ಪೂಜಾರಿ, ಮೌಲ್ವಿ ಅಥವಾ ಚರ್ಚ್ ಫಾದರ್ನ ಅವಶ್ಯಕತೆ ಬೀಳೋದಿಲ್ಲ. ಕೇವಲ ವೋಡ್ಕಾ ಬಾಟಲ್ನ ಒಡೆದು ಹಾಕಿ ಮದುವೆ ಮಾಡಿಕೊಳ್ತಾರೆ. ಮತ್ತೆ ಮದುವೆಗೋಸ್ಕರ ಮಂಟಪಗಳನ್ನ, ಹಾಲ್ಗಳನ್ನ ಬುಕ್ ಮಾಡಿಕೊಳ್ಳುವ ಪದ್ಧತಿ ಅಲ್ಲಿ ಕಾಣಿಸೋದಿಲ್ಲ. ಬಹುತೇಕ ಜನರು ಯಾವುದಾದ್ರೂ ಪಾರ್ಕ್ಗಳಿಗೆ ಹೋಗಿ ಅಲ್ಲಿ ವಿವಾಹ ಮಾಡಿಕೊಳ್ತಾರೆ. ರಷ್ಯಾದಲ್ಲಿ ಓಪನ್ ಪಾರ್ಕ್ಗಳು ತುಂಬಾ ಹೆಚ್ಚಾಗಿ ಕಾಣಿಸ್ತವೆ. ಆ ಪಾರ್ಕ್ಗಳಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ಮದುವೆ ನಡೀತಾನೆ ಇರುತ್ತೆ. ಹಾಗೂ ಮದುವೆ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆದಂತೆ ಗಂಟೆ ಗಂಟೆಗಳು ಇರೋದಿಲ್ಲ. ಕೇವಲ ಕೆಲವೇ ನಿಮಿಷಗಳಲ್ಲಿ ಮದುವೆ ಕಾರ್ಯಕ್ರಮಗಳು ಮುಗಿದು ಹೋಗ್ತವೆ. ಇದನ್ನ ಸಿಂಪಲ್ ಆಗಿ ಹೇಳಬೇಕಂದ್ರೆ, ರಷ್ಯಾದಲ್ಲಿ ವಿವಾಹ ವ್ಯವಸ್ಥೆ ಅನ್ನೋದೇ ಇರೋದಿಲ್ಲ. ಅವರಿಗೆ ಮದುವೆಗೆ ಬರುವ ಮದುಮಗಳು ಬಿಳಿ ವಸ್ತ್ರಗಳನ್ನ ಧರಿಸೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮದುಮಗನಿಗೆ ಯಾವುದೇ ನಿಯಮಗಳಿರೋದಿಲ್ಲ. ಆದರೂ ಕೂಡ ತುಂಬಾ ಪುರುಷರು ಮದುವೆಯಲ್ಲಿ ಸೂಟ್ನ ಧರಿಸಲು ಬಯಸ್ತಾರೆ. ಇದಾದ ನಂತರ ಅವರ ಕೈಯಲ್ಲಿ ಹೂವುಗಳನ್ನ ಹಿಡಿದುಕೊಳ್ತಾರೆ. ನಂತರ ಒಂದು ವೋಡ್ಕಾ ಬಾಟಲ್ನ ಓಪನ್ ಮಾಡ್ತಾರೆ. ಆಮೇಲೆ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಅಲ್ಲಿಗೆ ಅವರಿಬ್ರು ಒಂದಾದಂತೆ, ಮದುವೆಯಾದಂತೆ ಅರ್ಥ. ಇದಾದ ಮೇಲೆ ಫೋಟೋಗಳನ್ನ, ವಿಡಿಯೋಗಳನ್ನ ತೆಗೆದುಕೊಳ್ತಾರೆ. ಇವರ ಮದುವೆ ಈ ರೀತಿ ಮುಗಿದ ಮೇಲೆ ಪಾರ್ಕ್ನಿಂದ ನೇರವಾಗಿ ರೆಸ್ಟೋರೆಂಟ್ಗೆ ಹೋಗಿ ಚೆನ್ನಾಗಿ ತಿನ್ನುವವರು ತಿಂದು, ಕುಡಿಯುವವರು ಕುಡಿದು ಮಜಾ ಮಾಡ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ನಡೆಯುವ ವಿವಾಹಗಳು 5 ದಿನಗಳ ಕಾಲ ನಡೀತವೆ. ಮತ್ತೆ ಮದುವೆ ಸಂದರ್ಭದಲ್ಲಿ ಮನೆಗೆಲ್ಲ ಬಂಧು ಮಿತ್ರರಿಂದ ಕಂಗೊಳಿಸುತ್ತಾ ಇರುತ್ತೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಹಣ ಇದ್ರೂ ಇಲ್ಲದೆ ಇದ್ರೂ ಕೂಡ ಸಾಲ ಮಾಡಿ ಆದ್ರೂ ತನಗೆ ಪರಿಚಯ ಇರುವವರೆಲ್ಲರನ್ನು ಮದುವೆಗೆ ಕರೆಸಿ ಒಳ್ಳೆ ಭೋಜನವನ್ನ ಏರ್ಪಡಿಸ್ತಾನೆ. ಮದುವೆಗೆ ಚಿಕ್ಕವರು, ದೊಡ್ಡವರು, ವೃದ್ಧರು ಎಲ್ಲರನ್ನೂ ಕರೀತಾರೆ. ನಮ್ಮ ಭಾರತದಲ್ಲಿ ಮದುವೆಯನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಯಾಕಂದ್ರೆ ಇಲ್ಲಿ ಮದುವೆಗೆ ತುಂಬಾ ಮಹತ್ವ ಕೊಡ್ತಾರೆ. ಒಂದ್ಸಲ ವಿವಾಹ ಆದ್ರೆ 7-7 ಜನ್ಮಗಳವರೆಗೂ ಜೊತೆಯಾಗಿರ್ಬೇಕು ಅಂತ ಆಶಿಸ್ತಾರೆ. ಆದ್ರೆ ರಷ್ಯಾದಲ್ಲಿ ಹೀಗಿರೋದಿಲ್ಲ. ಯಾಕಂದ್ರೆ ಅಲ್ಲಿ ಯಾರಾದರೂ ಮದುವೆ ಮುಗಿದು 7 ವರ್ಷ ಆದರೂ ಕೂಡ ಇನ್ನೂ ಅವರು ಜೊತೆಯಾಗಿದ್ರೆ ಅದೊಂದು ದೊಡ್ಡ ರೆಕಾರ್ಡ್ ಅಂತ ಭಾವಿಸ್ತಾರೆ. ಈಗಿನವರೆಗೂ ನಾವು ಮಾತನಾಡಿಕೊಂಡ ವಿಚಾರಗಳನ್ನ ಕೇಳಿದ ಮೇಲೆ ನಿಮ್ಮಲ್ಲಿ ತುಂಬಾ ಜನರಿಗೆ ಭಾರತದಲ್ಲಿ ಮದುವೆಗೋಸ್ಕರ ತುಂಬಾ ಕಷ್ಟ ಪಡಬೇಕು, ಎಲ್ಲರನ್ನು ಕರಿಬೇಕು, ಊಟ ಅಲಂಕಾರ ಬಟ್ಟೆ ಬರೆ ಅಂತ ತುಂಬಾ ಖರ್ಚಿರುತ್ತೆ. ಆದ್ರೆ ರಷ್ಯಾದಲ್ಲಿ ತುಂಬಾ ಹಣ ಖರ್ಚಾಗೋದಿಲ್ಲ ಅಂತ ಯೋಚಿಸ್ತಿರಬಹುದು. ಆದ್ರೆ ಖರ್ಚು ಇಲ್ಲದೆ ಇದ್ರೂ ಕೂಡ ಅಲ್ಲಿ ವಿವಾಹದ ನಂತರ ವಿಚ್ಛೇದನ ತೆಗೆದುಕೊಳ್ಳುವ ಪ್ರಕರಣಗಳೇ ಹೆಚ್ಚಾಗಿ ಕಾಣಿಸ್ತವೆ. ಹೌದು, ರಷ್ಯಾದಲ್ಲಿ ಸರಿಸುಮಾರು 70% ನಷ್ಟು ಜೋಡಿಗಳು 1-2 ವರ್ಷಗಳವರೆಗೂ ಮಾತ್ರ ಜೊತೆಯಾಗಿರ್ತಾರೆ. ಇನ್ನು ಕೆಲವರಾದ್ರೆ ಮದುವೆಯಾದ 1-2 ತಿಂಗಳಿಗೇನೆ ಬೇರೆಯಾಗ್ತಾರೆ. ಲೈಫ್ ಲಾಂಗ್ ಅಂದ್ರೆ ಸಾಯುವವರೆಗೂ ಜೊತೆಯಾಗಿರುವ ಜೋಡಿಗಳು ರಷ್ಯಾದಲ್ಲಿ ಎಲ್ಲೂ ಕಾಣಿಸೋದಿಲ್ಲ. ಆದ್ರೆ ಒಂದು ಜೋಡಿ ಈ ರೀತಿ ಬೇರೆಯಾದ್ರೂ ಕೂಡ ಅಲ್ಲಿ ಯಾರು ಅದಕ್ಕೆ ಅಷ್ಟೊಂದು ಬೇಸರಗೊಳ್ಳೋದಿಲ್ಲ. ಎಲ್ಲರೂ ಅದನ್ನ ತುಂಬಾ ಲೈಟ್ ಆಗಿ ತೆಗೆದುಕೊಳ್ತಾರೆ. ಇದಕ್ಕಾಗಿ ಅವರು ತಮ್ಮ ಮದುವೆಗಳಿಗೆ ಹೆಚ್ಚು ಹಣವನ್ನ ಖರ್ಚು ಮಾಡೋದಿಲ್ಲ. ಮದುವೆಯಾದ ಮೇಲೆ ಬೇರೆಯಾದ್ರೆ ಏನಾಗುತ್ತೆ ಎಂಬ ಭಯನೂ ಅಲ್ಲಿನ ಜನರಿಗೆ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ಆದ್ರೆ ರಷ್ಯಾದಲ್ಲಿ ಮದುವೆಗೆ ಈ ರೀತಿ ಬೆಲೆ ಇಲ್ಲದೆ ಇರೋದಕ್ಕೆ ಕಾರಣ ಏನು, ಮದುವೆಯಾದ ಮೇಲೆ ಕೆಲವೇ ದಿನಗಳಿಗೆ ಬೇರೆಯಾಗೋದಕ್ಕೆ ಕಾರಣ ಏನು ಎಂಬ ಸಂದೇಹ ನಿಮ್ಮಲ್ಲಿ ಅನೇಕ ಜನರಿಗೆ ಬಂದಿರಬಹುದು. ಸೊ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ರಷ್ಯನ್ ವಿವಾಹಗಳು ಫೇಲ್ ಆಗೋದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಮೊದಲನೆಯ ಕಾರಣ, ರಷ್ಯನ್ ಪುರುಷರಲ್ಲಿ ಕೆಲವರು ತುಂಬಾ ಸೋಮಾರಿಗಳಿರ್ತಾರೆ. ಅವರು ಕೆಲಸ ಮಾಡೋದಿಲ್ಲ, ಮನೆ ಸಂಸಾರ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸಲು ಆಸಕ್ತಿ ತೋರಿಸೋದಿಲ್ಲ.
ಕಂಠಪೂರ್ತಿ ಕುಡಿದು ಎಲ್ಲೆಂದರಲ್ಲಿ ಬಿದ್ದು ಬಿಡ್ತಾರೆ. ರಷ್ಯನ್ ಪುರುಷರು ಉದ್ಯೋಗಗಳನ್ನ ಮಾಡಲು ಬಯಸೋದಿಲ್ಲ. ತನ್ನ ಆಹಾರಕ್ಕಾಗಿ ಎಷ್ಟು ಬೇಕು, ಕುಡಿಯೋದಕ್ಕೆ ಎಷ್ಟು ಬೇಕು ಅನ್ನೋದನ್ನ ಅವರು ಲೆಕ್ಕ ಹಾಕ್ತಾರೆ. ಅವರು ಕೇವಲ ತಮಗಾಗಿ, ತಮ್ಮ ಹೊಟ್ಟೆಗಾಗಿ ಮಾತ್ರ ಸಂಪಾದಿಸ್ತಾರೆ, ಇತರರಿಗಾಗಿ ಸಂಪಾದಿಸೋದಿಲ್ಲ. ಮತ್ತು ಅವರಿಗೆ ಜೀವನದಲ್ಲಿ ಒಂದು ಗುರಿ ಅಂತ ಏನೂ ಇರೋದಿಲ್ಲ. ಗಾಳಿಗೆ ಸುತ್ತುತ್ತಾ ತಮಗಿಷ್ಟ ಬಂದಂತೆ ಜೀವಿಸ್ತಾರೆ. ಇದಕ್ಕಾಗಿ ರಷ್ಯಾದಲ್ಲಿ ಕುಟುಂಬಗಳು ಹೆಚ್ಚಾಗಿ ಒಡೆದು ಹೋಗ್ತಿರ್ತವೆ. ಅಲ್ಲಿ ಒಂದು ಒಳ್ಳೆಯ ಕುಟುಂಬ ವ್ಯವಸ್ಥೆ ಅನ್ನೋದೇ ಕಾಣಿಸೋದಿಲ್ಲ. ರಷ್ಯನ್ ಪುರುಷರು ಹೀಗೆ ಬೇಜವಾಬ್ದಾರಿತನದಿಂದ ಜೀವಿಸೋದ್ರಿಂದ ಮಹಿಳೆಯರ ಮೇಲೆ ಹೆಚ್ಚಾಗಿ ಜವಾಬ್ದಾರಿಗಳು ಬೀಳ್ತವೆ. ಇದರಿಂದ ಮಹಿಳೆಯರು ತುಂಬಾ ಭಯ ಪಡ್ತಾ ಕುಟುಂಬಕ್ಕೋಸ್ಕರ ತುಂಬಾ ಒತ್ತಡ ಅನುಭವಿಸ್ತಾರೆ. ರಷ್ಯಾದಲ್ಲಿ ವಿವಾಹಗಳು ವಿಫಲವಾಗಲು ಮತ್ತೊಂದು ಕಾರಣ ಅಲ್ಲಿನ ಜನಸಂಖ್ಯೆ ಅಂತ ಹೇಳಬಹುದು. ಯಾಕಂದ್ರೆ ಅಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆನೇ ತುಂಬಾ ಹೆಚ್ಚಾಗಿರುತ್ತೆ. ಇದಕ್ಕಾಗಿ ಪುರುಷರಿಗೆ ತುಂಬಾ ಮಹಿಳೆಯರನ್ನ ಮದುವೆ ಮಾಡಿಕೊಳ್ಳುವ ಆಯ್ಕೆ ಇರುತ್ತೆ. ರಷ್ಯನ್ ಪುರುಷರಲ್ಲಿ ಅರ್ಧದಷ್ಟು ಪುರುಷರು ತಮ್ಮ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಮದುವೆಯಾದವರೇ ಕಾಣಿಸ್ತಾರೆ. ಈ ರೀತಿ ಪುರುಷರು ತಮಗಿಷ್ಟ ಬಂದಂತೆ ಮದುವೆಗಳನ್ನ ಮಾಡಿಕೊಳ್ತಾ ಇದ್ರೆ ಮಹಿಳೆಯರು ಏನ್ ಮಾಡೋಕೆ ಆಗುತ್ತೆ ಹೇಳಿ? ಅವರಿಂದ ಏನೂ ಆಗೋದಿಲ್ಲ. ಯಾಕಂದ್ರೆ ಅವರಿಗಿರುವ ಆಪ್ಷನ್ಸ್ ತುಂಬಾ ಕಡಿಮೆ. ಒಂದ್ ವೇಳೆ ಇದ್ರೂ ಕೂಡ ಆ ರಿಲೇಷನ್ಸ್ ಎಂದಿನಂತೆ ಕೆಟ್ಟದಾಗೇ ಇರ್ತವೆ. ಇದಕ್ಕಾಗಿ ಅಲ್ಲಿನ ಮಹಿಳೆಯರು ಅವರ ಪುರುಷರನ್ನ ಇಷ್ಟಪಡ್ತಿಲ್ಲ. ಆದ್ರೆ ಅದೇ ನಮ್ಮ ಭಾರತ ದೇಶವನ್ನ ಪರಿಶೀಲಿಸಿದ್ರೆ ನಮ್ಮ ಭಾರತದ ವಿವಾಹ ವ್ಯವಸ್ಥೆ ತುಂಬಾ ಗಟ್ಟಿಯಾಗಿರುತ್ತೆ. ಮದುವೆಯಾದವರು ತುಂಬಾ ವರ್ಷಗಳವರೆಗೂ ಜೊತೆಯಾಗಿರ್ತಾರೆ. ಒಂದ್ ವೇಳೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಬಂದ್ರೆ ಅವುಗಳನ್ನ ಬಗೆಹರಿಸಲು ತುಂಬಾ ಸಂಬಂಧಿಕರು ಸ್ನೇಹಿತರು ಇರ್ತಾರೆ. ಭಾರತದಲ್ಲಿ ಮದುವೆಯಾದ ಮೇಲೆ ಬೇರೆಯಾಗೋದು ಅನ್ನೋದು ಅಲ್ಲಲ್ಲಿ ಮಾತ್ರ ಕಾಣಿಸುತ್ತೆ. ಇಲ್ಲಿ ಡಿವೋರ್ಸ್ ನ ತೆಗೆದುಕೊಳ್ಬೇಕು ಅಂದ್ರೆ ತುಂಬಾ ವರ್ಷಗಳ ಸಮಯ ಹಿಡಿಯುತ್ತೆ. ಮತ್ತೆ ಇಲ್ಲಿನ ಪುರುಷರು ತುಂಬಾ ಜವಾಬ್ದಾರಿಯಿಂದ ನಡೆದುಕೊಳ್ತಾರೆ. ಅವರು ತಮ್ಮ ಹೆಂಡತಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾರೆ. ಕೆಲಸಗಳನ್ನ ಉದ್ಯೋಗಗಳನ್ನ ಮಾಡ್ತಾ ತಮಗಿರುವಷ್ಟರಲ್ಲಿಯೇ ತುಂಬಾ ಸಂತೋಷವಾಗಿರ್ತಾರೆ. ಸೊ ಈ ಗುಣಗಳನ್ನ ಪದ್ಧತಿಗಳನ್ನ ರಷ್ಯನ್ ಮಹಿಳೆಯರು ತುಂಬಾ ಇಷ್ಟಪಡ್ತಾರೆ. ಆದ್ರೆ ಅನೇಕ ಭಾರತೀಯ ಪುರುಷರು ತಾವು ಬಲಹೀನರೆಂದು, ಕೆಲಸಕ್ಕೆ ಬಾರದವರು ಅಂತ ಭಾವಿಸಿಕೊಳ್ತಾರೆ. ತಮ್ಮ ಮೈಬಣ್ಣವನ್ನ ನೋಡಿ ಫೀಲ್ ಆಗ್ತಾ ಇರ್ತಾರೆ. ಆದ್ರೆ ರಷ್ಯನ್ ಮಹಿಳೆಯರು ಭಾರತೀಯ ಪುರುಷರನ್ನ ಇಷ್ಟಪಡಲು ಕಾರಣ ಏನು ಅಂತ ಆ ಮಹಿಳೆಯರನ್ನ ಕೇಳಿದಾಗ ಅವರು ಏನಂತ ಉತ್ತರ ಕೊಡ್ತಾರೆ ಗೊತ್ತಾ? ಭಾರತೀಯ ಪುರುಷರು ಜವಾಬ್ದಾರಿಯಿಂದ ನಡೆದುಕೊಳ್ತಾರೆ, ಸ್ತ್ರೀಯರನ್ನ ಗೌರವಿಸ್ತಾರೆ, ತಮ್ಮ ಕುಟುಂಬಗಳನ್ನ ಚೆನ್ನಾಗಿ ನೋಡಿಕೊಳ್ತಾರೆ, ತಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ. ಇದಕ್ಕಾಗಿ ಭಾರತೀಯ ಪುರುಷರೆಂದ್ರೆ ಇಷ್ಟ ಅಂತ ಹೇಳ್ತಿದ್ದಾರೆ. ಸ್ತ್ರೀಯರು ಯಾವುದೇ ಪುರುಷನನ್ನ ಮದುವೆಯಾದ್ರೂ ಕೂಡ ಅವರ ಜೊತೆ ಜೀವನ ಪೂರ್ತಿ ಬಾಳ್ಬೇಕು ಅಂತ ಅಂದುಕೊಳ್ತಾರೆ. ನಮ್ಮ ಭಾರತದ ಸಂಸ್ಕೃತಿ, ನಾಗರಿಕತೆ, ಆಚಾರ ವಿಚಾರಗಳು ತುಂಬಾ ಪ್ರತ್ಯೇಕವಾದವು. ಇಲ್ಲಿ ಒಂದ್ಸಲ ಮದುವೆಯಾದ್ರೆ ಇಬ್ಬರ ಮಧ್ಯೆ ಬಿಡಿಸಲಾಗದ ಬಂಧ ಏರ್ಪಡುತ್ತೆ. ಇದಕ್ಕಾಗಿ ನಮ್ಮ ಇಂಡಿಯನ್ ಕಲ್ಚರ್ ರಷ್ಯನ್ ಮಹಿಳೆಯರನ್ನ ತುಂಬಾ ಹೆಚ್ಚಾಗಿ ಆಕರ್ಷಿಸುತ್ತಿದೆ. ಇದಕ್ಕಾಗಿ ಕಾಶಿ ಬೃಂದಾವನಂತಹ ಪ್ರದೇಶಗಳಲ್ಲಿ ಸನಾತನ ಧರ್ಮವನ್ನ ಸ್ವೀಕರಿಸಿ ಭಾರತೀಯ ವಸ್ತ್ರಗಳನ್ನ ಧರಿಸಿರುವ ರಷ್ಯನ್ ಮಹಿಳೆಯರು ಹೆಚ್ಚಾಗಿ ಕಾಣಿಸ್ತಾರೆ. ತಮ್ಮ ದೇಶವನ್ನ ಬಿಟ್ಟು ಭಾರತಕ್ಕೆ ಬಂದು ಸನಾತನ ಧರ್ಮವನ್ನ ಅರ್ಥ ಮಾಡಿಕೊಂಡು ಅದನ್ನ ಸ್ವೀಕರಿಸಿ ಹಿಂದೂಗಳಾಗಿ ಬದಲಾಗಿ ತಮ್ಮ ಜೀವನವನ್ನ ಸಾಗಿಸುತ್ತಿರುವ ಅನೇಕ ರಷ್ಯನ್ ಮಹಿಳೆಯರು ಭಾರತದಲ್ಲಿದ್ದಾರೆ. ಈ ವಿಷಯಗಳನ್ನ ಕೇಳಿದ ಮೇಲೆ ನಮ್ಮ ಭಾರತ ದೇಶ ಎಷ್ಟು ಅಮೂಲ್ಯವಾದದ್ದು ಎಂಬ ವಿಷಯ ನಿಮ್ಗೆಲ್ರಿಗೂ ಅರ್ಥವಾಗಿರಬಹುದು. ನಮ್ಮ ಆಚಾರ ವಿಚಾರಗಳಿಂದಾನೆ ಇಂದು ಇಡೀ ಪ್ರಪಂಚ ನಮ್ಮನ್ನ ಗೌರವದಿಂದ ನೋಡ್ತಿದೆ. ನಿಜವಾಗ್ಲೂ ನಾವೆಲ್ಲರೂ ಭಾರತೀಯರಾಗಿದ್ದಕ್ಕೆ ಹೆಮ್ಮೆ ಪಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.